ಕಣ್ರಕ್ಕ, ನೋಡು ಸಖಿ, ನೋಡೋಕೆ ನಮ್ಮ ಅಕ್ಕಂದ್ರು ರೆಡಿಯಾಗಿ ಕೂತವ್ರೆ. ಅಕ್ಕ, ಈ ತಿಂಗಳು ನಾನು ಹೊಸ ಮಾಹಿತಿ ಹೇಳೋಕ್ಕೆ ಶುರು ಮಾಡ್ತೀನಿ. ಏನಪ್ಪ ಈ ತಿಂಗಳು ಹೊಸ ಮಾಹಿತಿ ನೋಡು ಸಖಿಲಿ ಅಂದ್ರ, ಕಿಶೋರಿಯರು ಪೌಷ್ಟಿಕಾಹಾರ ಯಾವ ತರ ತಗೋಬೇಕು ಅಂತ ಆರೋಗ್ಯ ತಜ್ಞರು ಹೇಳ್ತಾವ್ರೆ, ನೋಡ್ಕೊಂಡ್ ಬರೋಣವಾ? ನಮಸ್ತೆ, ನನ್ನ ಹೆಸರು ಪದ್ಮಾವತಿ ಕೃಷ್ಣ. ನಾನು ಡಯಟಿಷಿಯನ್ ಕಮ್ ರಿಸರ್ಚ್ ಫೆಲೋ. ಏನೆಲ್ಲ ಏನು ಊಟ ಯಾವ ಕಾಯಿಲೆಗೆ ಕೊಟ್ಟರೆ ಏನೆಲ್ಲ ಆಗುತ್ತೆ, ಅದ್ರದ್ದು ಗುಡ್ ಇಫೆಕ್ಟ್ಸ್ ಬ್ಯಾಡ್ ಇಫೆಕ್ಟ್ಸ್ ಎಲ್ಲನೂ ರಿಸರ್ಚ್ ಮಾಡಿದ್ದೀನಿ. ತಾಯಿ ಹೊಟ್ಟೆ ಒಳಗಿಂದ ನ್ಯೂಟ್ರಿಷನ್ ಸ್ಟಾರ್ಟ್ ಆಗುತ್ತೆ. 14 ವರ್ಷ ಹೆಣ್ಪಾಪು ಬೆಳಗ್ಗೆ ಹೊತ್ತು ತಿಂಡಿ ಮಾಡಲ್ಲ, ಏನೋ ಒಂದು ಹಾಲು ಇಲ್ಲ ಕಾಫಿ ಟೀ ಬಿಸ್ಕೆಟ್ ತಿನ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದೆ. ಅಲ್ಲಿ ಹೋಗ್ಬಿಟ್ಟು ಏನಾಗುತ್ತೆ, ಕ್ಲಾಸಲ್ಲಿ ಕೂತ್ಕೊಂಡಿರುವಾಗ ಏನೆಲ್ಲ ಅವರು ಕಲಿತಾ ಇದ್ದಾರೋ ಅದು ಅವರು ಮೈಂಡಲ್ಲಿ ರಿಜಿಸ್ಟರ್ ಆಗಲ್ಲ, ತಲೆನೋವು ಶುರುವಾಗುತ್ತೆ. ಫಸ್ಟ್ ನಮ್ಮ ಬ್ರೈನ್ಗೆ ಹೊಟ್ಟೆ ಹಸಿವಾಗುತ್ತೆ, ಆವಾಗ ನಮಗೆ ಅದು ತಲೆನೋವು. ಆ ತಲೆನೋವು ಏನಾಗುತ್ತೆ, ಅದನ್ನೇ ಹೊಟ್ಟೆ ಹಸಿವು. ಬ್ರೈನ್ಗೆ ಆ್ಯಕ್ಚುಲಿ ಮೇನ್ ನಾವು ಗ್ಲೂಕೋಸ್ ಕೊಡಬೇಕು. ಆ ಗ್ಲೂಕೋಸ್ನೇ ಬೆಳಗ್ಗೆ ಹೊತ್ತು ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ. ಆವಾಗ ಎಲ್ಲನೂ ನಾರ್ಮಲ್ ಮೆಟಬಾಲಿಸಮ್ ಏನಾಗುತ್ತೆ, ಅಬ್ನಾರ್ಮಲ್ ಫಂಕ್ಷನ್ ಆಗುತ್ತೆ. ಸೊ ಕಂಟಿನ್ಯೂಸ್ ಆವಾಗ ತಲೆನೋವಾಗುತ್ತೆ. ಮಧ್ಯಾಹ್ನ ಊಟ ಕರೆಕ್ಟಾಗಿ ಮಾಡಲ್ಲ ಅವರು, ಮಧ್ಯಾಹ್ನ ಏನೋ ಒಂದು ಕೊಡ್ತಾರೆ, ತಿಂತಾರೋ ಸಮಟೈಮ್ಸ್ ತಿನ್ನಲ್ಲ, ಊಟನೇ ಮಾಡಲ್ಲ, ಮಿಸ್ ಮಾಡ್ತಾರೆ. ದೆನ್ ಸಂಜೆ ಮನೆಗೆ ಬಂದುಬಿಟ್ಟು ಏನೆಲ್ಲ ಮನೆಯಲ್ಲೇ ಇರುತ್ತೋ ಜಂಕ್ ಫುಡ್ಸ್ ಚಿಪ್ಸ್ ವೆರೈಟೀಸ್ ತಿಂತಾರೆ, ಆಮೇಲೆ ಏನೋ ಒಂದು ಬಾಟಲ್ ಜ್ಯೂಸ್ ಕುಡಿತಾರೆ, ಅಮ್ಮ ಏನೋ ಒಂದು ಬಾಟಲ್ ಜ್ಯೂಸ್ ಅದು ತಗೊಳ್ತಾರೆ ಅಷ್ಟೇ. ಆಮೇಲೆ ರಾತ್ರಿಗೆ ಏನು ಮಾಡ್ತಾರೆ, ಒಟ್ಟಿಗೆ ಅನ್ನ ಸಾಂಬಾರು ಏನು ಕೊಡ್ತಾರೆ ಅದು ತಿಂತಾರೆ. ಆವಾಗ ಏನಾಗುತ್ತೆ, ವೆಯ್ಟ್ ಅವ್ರಿಗೆ ಕಮ್ಮಿನೂ ಆಗಲ್ಲ, ಐ ಮೀನ್ ಆರೋಗ್ಯನೂ ಕೆಟ್ಟೋಗುತ್ತೆ. ನೆಕ್ಸ್ಟ್ ಆ್ಯಕ್ಚುಲಿ ಅವ್ರಿಗೆ ಓವರ್ ವೆಯ್ಟ್ ಆಗುತ್ತೆ, ಬಿಕಾಸ್ ಊಟ ಮಿಸ್ ಮಾಡಿದರೆ ವೆಯ್ಟ್ ಜಾಸ್ತಿ ಆಗುತ್ತೆ. ಕೆಲ ಹೆಣ್ಮಕ್ಳಿಗೆ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಒಬಿಸಿಟಿ ಇದ್ದರೆ ಅವ್ರಿಗೆ ವೆಯ್ಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಆ್ಯಕ್ಚುಲಿ ಕೆಲವರಿಗೆ ಅಂಡರ್ ವೆಯ್ಟ್ ಆಗ್ತಾರೆ, ಗ್ರೋತ್ ಪ್ರಾಪರ್ ಆಗಿ ಇರಲ್ಲ, ಬೆಳವಣಿ ಎಫೆಕ್ಟ್ ಆಗುತ್ತೆ, ಈ ಥರ ಪ್ರಾಬ್ಲಮ್ ಆಗುತ್ತೆ. ಇದನ್ನೇ ಕಂಟಿನ್ಯೂಸ್ 10-15 ವರ್ಷ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 5 ಇಯರ್ಸ್ ಇಟ್ಕೊಳ್ಳಿ. 1 ವರ್ಷದಲ್ಲಿ ತುಂಬ ಚೇಂಜಸ್ ಬರುತ್ತೆ, ಮೈಗ್ರೇನ್ ಹೆಡ್ಏಕ್ ಬರುತ್ತೆ, ಆಮೇಲೆ ನೆಕ್ಸ್ಟ್ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಆಸಿಡಿಟಿ ಆಗುತ್ತೆ, ಆಮೇಲೆ ಅದರಿಂದ ಕಾಯಿಲೆಗಳ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಆಮೇಲೆ ತುಂಬ ವೈರಲ್ ಫೀವರ್ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಹೆಣ್ಮಕ್ಳಿಗೆ ಮಾತ್ರ ಇಲ್ಲ, ಈವನ್ ಬಾಯ್ಸ್ಗೂ ಗನ್ ಮಗುಗೂ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಏನು ನಮ್ಮ ಮನೆಯಲ್ಲಿ ನಮ್ಮ ಅನುಕೂಲಕ್ಕೆ ಏನು ಸಿಗುತ್ತೋ ಅದನ್ನೇ ಕರೆಕ್ಟಾಗಿ ಊಟ ತಿಂಡಿ ಟೈಮ್ ಟೈಮ್ ತೊಗೊಂಡ್ರೆ ಏನು ಕಾಯಿಲೆಗಳೇನೋ ಬರಲ್ಲ. ಏನು ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ಈಗ 6 ಗಂಟೆನೋ 7 ಗಂಟೆ ಎದ್ದ ತಕ್ಷಣ 3 ಅವರ್ ಒಳಗೆ ತಿಂಡಿ ಮಾಡಬೇಕು. ಆಮೇಲೆ ಮಧ್ಯಾಹ್ನ ಊಟ ಆ್ಯಕ್ಚುಲಿ 1-2 ಗಂಟೆ ಒಳಗೆ ಮಾಡಬೇಕು. ರಾತ್ರಿ ಊಟ ಆ್ಯಕ್ಚುಲಿ ಮಲ್ಗಕ್ಕೆ 3-4 ಅವರ್ಗೆ ಮುಂಚೆ ಊಟ ಮಾಡಬೇಕು. ಯಾಕೆ ಅಂದರೆ ಅದು ಕರೆಕ್ಟ್ ಟೈಮ್ ಊಟ ತಿಂಡಿ ಮಾಡಿದರೆ ಆಸಿಡಿಟಿ pH ಲೆವೆಲ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಸಮಟೈಮ್ಸ್ ಕಮ್ಮಿ ಆಗುತ್ತೆ. ಕಮ್ಮಿ ಆಗುವಾಗ ಅದು ಅಸಿಡಿಟಿ ನಾವು ಹೇಳ್ತಾ ಇದ್ದೀವಿ. ಏನು ಊಟ ಕೊಟ್ಟರೇನೋ ಅದು ಜೀರ್ಣ ಕರೆಕ್ಟಾಗಿ ಆಗಲ್ಲ. ಇದು ಕಾಯಿಲೆಗಳಿಗೆ ಒಂದು ಗೇಟ್ ಆಗುತ್ತೆ. ಬ್ಯಾಲೆನ್ಸ್ ಫುಡ್, ಫಾರ್ ಎಕ್ಸಾಂಪಲ್, ಈಗ ನೀವು ಬೆರೂ ಇದರಲ್ಲಿ ಅನ್ನ ಏನೋ ಒಂದು ಸಾಂಬಾರ್ ಪಲ್ಯ ಇಷ್ಟೇ, ಕೆಲ ಪೇಷಂಟ್ಸ್ ನೋಡಿದ್ದೀನಿ ಅವರು 1 ಸ್ಪೂನ್ ಪಲ್ಯನೇ ತಗೊಳ್ಳೋದು, ಈ ಥರ ಕೊಟ್ಟರೆ ಇದು ಬ್ಯಾಲೆನ್ಸ್ಡ್ ಊಟ ಅಲ್ಲ. 10 ವರ್ಷ ಆದಮೇಲೆ ಹೆಣ್ಮಗುಗೆ ಆ್ಯಕ್ಚುಲಿ ಐರನ್ ಶಕ್ತಿ ಕ್ಯಾಲ್ಶಿಯಂ ಶಕ್ತಿ ಇದೆಲ್ಲ ಸಿಗಲ್ಲ. ಅವಾಗ ಏನಾಗುತ್ತೆ, ನ್ಯೂಟ್ರಿಷನಲ್ ಅನಿಮಿಯಾ ಅಂದ್ಬಿಟ್ಟು ನಾವು ಹೇಳ್ತೀವಿ ನಮ್ಮ ಇನ್ನು ಡಯಟಿಷಿಯನ್ ಇದರಲ್ಲಿ ನ್ಯೂಟ್ರಿಷನ್ ಪಾರ್ಟಲ್ಲಿ ರಕ್ತಹೀನತೆ ಅಂದ್ಬಿಟ್ಟು ಆಗುತ್ತೆ ಆ್ಯಕ್ಚುಲಿ. ಸೊ ಅದು ಏನಾಗುತ್ತೆ, ಹೆಣ್ಮಗು ಆ್ಯಕ್ಚುಲಿ ಕರೆಕ್ಟಾಗಿ ಅವ್ರದ್ದು ಬೆಳವಣ ಎಫೆಕ್ಟ್ ಆಗುತ್ತೆ. ಅವಾಗ ಅವರು 18 ವರ್ಷ ಪೂರ್ತಿ ಆದಮೇಲೆ ಅವ್ರಿಗೆ ಅಷ್ಟು ಶಕ್ತಿ ಇರಲ್ಲ. ಸೊ ಫೈನಲಿ ಏನಾಗುತ್ತೆ, ಮದುವೆ ಆದಮೇಲೆ ಅವ್ರಿಗೆ ಅಗೇನ್ ಪ್ರಾಬ್ಲಮ್ ಏನಾಗುತ್ತೆ, ಅದು ಮಗುವುದು ಬೆಳವಣೆ ಕರೆಕ್ಟಾಗಿ ಇರಲ್ಲ, ಇವ್ರಿಗೂ ನ್ಯೂಟ್ರಿಷನ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಆ್ಯಕ್ಚುಲಿ ಅವ್ರ ಮಗುಗೂ ಅವರು ನೆಕ್ಸ್ಟ್ ಜನ್ರೇಷನು ಕರೆಕ್ಟಾಗಿ ಬರಲ್ಲ, ನ್ಯೂಟ್ರಿಷನಲ್ಲಿ ಅವ್ರದ್ದು ಇನ್ಅಡಿಕ್ವೇಟ್ ಆಗ್ತಾರೆ, ಕಡಿಮೆ ಆಗ್ತಾ ಇದ್ದಾರೆ. ಸೊ ಬೆಳಗ್ಗೆ ಹೊತ್ತು ಈ ಕಿಶೋರಿಗಳು ಏನು ಮಾಡಬೇಕು, ಜಂಕ್ ಫುಡ್ ಏನೋ ತೊಗೋಬಾರ್ದು, ಪಾನಿಪುರಿ, ಗೋಬಿ ಮಂಚೂರಿಯನ್, ಆಮೇಲೆ ಇದು ಜ್ಯೂಸಸ್, ಕೋಕ್, ವಾಟ್ ಸೇ ಫ್ಯಾಂಟಾ, ಪೆಪ್ಸಿ ಅದೆಲ್ಲ ಜಾಸ್ತಿ ತೊಗೋಬಾರ್ದು. ಅದು ಏನಾಗುತ್ತೆ, ಅದರಿಂದ ಪ್ರಾಬ್ಲಮ್ ಆಗುತ್ತೆ, ಹೊಟ್ಟೆಗೆ ಅಷ್ಟು ಒಳ್ಳೆಯದಲ್ಲ ಆ ಥರ ಊಟ. ಬೆಳಗ್ಗೆ ಎದ್ದ ತಕ್ಷಣ ನಾವು ಈ ಥರ ಊಟ ತೊಗೊಂಡ್ರೆ ನಮಗೆ ಆಸಿಡಿಟಿ, ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಅದರಿಂದ ಕಾಯಿಲೆಗಳೇ ಜಾಸ್ತಿ ಶುರು ಆಗುತ್ತೆ. ಸೊ ಅದಕ್ಕೆ ಅವ್ರು ಏನು ಮಾಡಬೇಕು, ಬೆಳಗ್ಗೆ ಅಡುಗೆ ಮಾಡೋಕ್ಕೆ ಮನೆಯಲ್ಲೇ ಲೇಟ್ ಆಗಿದ್ದರೆ ನೀವು ಏನು ಮಾಡ್ಬೋದು, ಒಂದು ಹಣ್ಣು ತಿನ್ಬೋದು, ಅಥವಾ ಏನೋ ಸೌತೆಕಾಯಿನೋ, ಸೌತೆಕಾಯಿ, ಟೊಮೆಟೊ, ಈರುಳ್ಳಿ, ಕ್ಯಾರೆಟ್ ಈ ಥರ ಹಸಿ ಥರ ಬೀಟ್ರೂಟ್ ಇದೆಲ್ಲ ಕಟ್ ಮಾಡಿ ಒಂದು ಡಬ್ಬದಲ್ಲಿ ತೊಗೊಂಡು ತಿನ್ಬೋದು. ಖರ್ಚು ಮಾಡಿ ಆ ಥರ ಊಟ ಏನೂ ಬೇಡ, ಸಿಂಪಲ್ ಊಟ ಮಾಡ್ಬೋದು.
ಒಂದು ವರ್ಷದಲ್ಲಿ ಕೆಲ ಪರ್ಟಿಕ್ಯುಲರ್ ಸೀಸನಲ್ಲಿ ಏನೇನು ತರಕಾರಿ ಸೊಪ್ಪು ಸಿಗುತ್ತೋ ಅದು ಖಂಡಿತವಾಗಿ ಯೂಸ್ ಮಾಡಬೇಕು. ಅದನ್ನೇ ಜಾಸ್ತಿ ಯೂಸ್ ಮಾಡಿದರೆ ನಿಮಗೆ ಒಂದು ದಿನಕ್ಕೆ ಎಷ್ಟು ಪೌಷ್ಟಿಕಾಂಶ ಬೇಕಾಗುತ್ತೋ ರೆಕಮೆಂಡೆಡ್ ಡೈಟ್ರಿ ಅಲವೆನ್ಸ್ ಕೊಟ್ಟಿದ್ದೀವಿ, ಅದೆಲ್ಲ ನಿಮಗೆ ಸಿಗುತ್ತೆ. ಆದರೂ ನೀವು ತಗೊಂಡಿಲ್ಲ ಅಂದರೆ, ಎಷ್ಟು ಬೇಕೋ ತಗೊಂಡಿಲ್ಲ ಅಂದರೆ ಆರೋಗ್ಯ ಕೆಟ್ಟೋಗುತ್ತೆ. ಕಿಶೋರಿಯರು ಪೌಷ್ಟಿಕಾಹಾರ ತಿನ್ನೋದ್ರಿಂದ ಏನು ಉಪಯೋಗ ಅಂತ ನೋಡಿದ್ರಿ. ಹಂಗೆ ಇಂಥ ಪೌಷ್ಟಿಕಾಹಾರನ ಸುಲಭವಾಗಿ ಹೆಂಗ್ ತಯಾರಿ ಮಾಡೋದು ಅಂತ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಹೇಳ್ತಾವ್ರೆ, ನೋಡೋಣವಾ. ನನ್ನ ಹೆಸರು ಶಾಂತಾಮಣಿ, ನಾನು ಎಚ್ ಡಿ ಕೋಟೆ ತಾಲೂಕು ಅಡಹಳ್ಳಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಕಿಶೋರಿಯರಿಗೆ ಪೌಷ್ಟಿಕಾಹಾರದ ಕೊರತೆಯಿಂದಾಗಿ ಅವ್ರಿಗೆ ಉಂಟಾಗುವಂತಹ ರಕ್ತಹೀನತೆಯನ್ನು ತಡೆಗಟ್ಟೋದು ಹೇಗೆ ಅಂತ ಹೇಳಿ ಹೇಳ್ತೀನಿ. ಕಿಶೋರಿಯರು ಮನೆಯಲ್ಲೇ ತಮ್ಮ ಸ್ವಂತ ಇದ್ದಲ್ಲೇ ಅವರು ಪೌಷ್ಟಿಕಾಂಶನ ಕಾಪಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹೆಸರುಕಾಳು ಕೋಸಂಬರಿ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಮೊಳಕೆ ಕಟ್ಟಿದ ಹೆಸರುಕಾಳು ಮತ್ತು ಕ್ಯಾರೆಟ್ ತುರಿನ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ ಪುಡಿಯನ್ನು ಮಿಕ್ಸ್ ಮಾಡಿ ಅದಕ್ಕೆ ಕಾಯಿ ತುರಿ ಮತ್ತು ಅರ್ಧ ಹೋಳು ನಿಂಬೆಹಣ್ಣಿನ ಹಿಂಡಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಕಿಶೋರಿಯರಿಗೆ ಅವರಿಗೆ ಬೇಕಾದಂತಹ ವಿಟಮಿನ್ ಸಿ 70% ಸಿಗುತ್ತೆ ಅದರಿಂದ, ಹಾಗೆ ಐರನ್ನು 16% ಸಿಗುತ್ತೆ, ಹಾಗೆ ವೈಟಮಿನ್ ಎ 20% ಸಿಗುತ್ತೆ. ಇದರಿಂದ ಕಿಶೋರಿಯರಿಗೆ ತುಂಬ ಅನುಕೂಲ ಆಗುತ್ತೆ. ಎಲ್ಲ ಕಾಳುಗಳನ್ನು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ಸಾಮಾನ್ಯವಾಗಿ ಕಿಶೋರಿಯರಲ್ಲಿ ಒಂದು ರಕ್ತಹೀನತೆಯನ್ನು ಕಡಿಮೆ ಮಾಡ್ಬೋದು. ನಮ್ಮ ನಮ್ಮ ಮನೆಯಲ್ಲಿರೋ ಆಹಾರ ಪದಾರ್ಥದಲ್ಲಿ ಇಷ್ಟೊಂದು ಪೌಷ್ಟಿಕಾಂಶ ಇದ್ದರೆ ನಾವ್ಯಾಕೆ ಈ ಥರ ಮಾಡ್ಕೋಬಾರ್ದು ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಯೋಚನೆ ಸರಿಯಾಗದೆ. ಈ ಥರ ಆಹಾರ ನಮ್ಮ ಮಕ್ಳಿಗೆ ಮಾಡಿ ತಿನ್ನಿಸ್ತೀವಿ, ಅದ್ರ ಬಗ್ಗೆ ಹೇಳ್ತೀವಿ ಅಂತ ನಮ್ಮ ಕಾಳಿ ಉಂಡಿ ಅಕ್ಕಂದ್ರು ಬರ್ತಾವ್ರೆ, ಬನ್ರಕ್ಕ. ಮತ್ತೆ ನನ್ನ ಹೆಸರು ಯಶೋಧ ಅಂತ, ನಾನು ಕಾಳಿ ಉಂಡಿ ಗ್ರಾಮ ಮತ್ತು ಶ್ರೀ ಶಕ್ತಿ ಸಂಘದಲ್ಲಿದ್ದೀನಿ. ನನ್ನ ಹೆಸರು ಪ್ರೇಮ ಅಂತ, ಕಾಳಿ ಉಂಡಿ. ನಮ್ಮನೇಲಿ ಎರಡು ಮಕ್ಕಳು, ನಮ್ಮ ಯಜಮಾನರು ನಾನು. ನಮ್ಮ ಯಜಮಾನರು ವ್ಯವಸಾಯ ಮಾಡ್ತಾರೆ, ನಾನು ಮನೆ ಕೆಲಸ ಮಾಡ್ತೀನಿ. ಮಗಳು ಓದ್ತಾಳೆ ಸೆಕೆಂಡ್ ಇಯರ್, ಮಗ ಕೆಲಸ್ತಾಳೆ. ನಮ್ಮ ಹೆಸರು ಮೂರು ಜನ, ನಮ್ಮ ಮಗಳು ಮತ್ತು ನಮ್ಮ ಯಜಮಾನರು ನಾನು. ನಮ್ಮ ಮಗಳನ್ನ ಹೊರಗಡೆ ಮದುವೆ ಮಾಡಿಬಿಟ್ಟಿದ್ದೀವಿ. ನಾವು ಗದ್ದೆ ಕಳೆ ಕೀಳೋದು, ಹತ್ತಿ ಬಿಡ್ಸೋಕೆ ಹೋಯ್ತೀವಿ, ಅಥವಾ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡೋಕೆ ಹೋಯ್ತೀವಿ. ಪೌಷ್ಟಿಕಾಹಾರ ಅಂದರೆ ಹಣ್ಣುಗಳು, ತರಕಾರಿಗಳು, ಮತ್ತು ಮೊಳಕೆ ಕಟ್ಟ ಕಾಳುಗಳು, ಸೊಪ್ಪು, ತರಕಾರಿ ಇವೆಲ್ಲ. ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಬರಬೇಕು ಅಂದ್ರೆ ಸೊಪ್ಪುಗಳು ಕೊಡಬೇಕು, ಮತ್ತು ತರಕಾರಿ, ಮತ್ತು ತರಕಾರಿ ಮೊಳಕೆ ಕಟ್ಟದ ಸಾರು ಕೊಡ್ತೀವಿ. ಅದನ್ನು ತಿನ್ನೋಕ್ಕಾಗಲ್ಲ ನಮ್ಗೆ ಅಸಹ್ಯ ಅಂದಾಗ ಅವ್ರನ್ನ ಕಾಳನ್ನೇ ಒಗ್ಗರಣೆಗೆ ಹಾಕಿ ಕೊಡ್ತೀವಿ. ನಾವು ಮೊಟ್ಟೆ ಕೊಡ್ತೀವಿ, ಒಂದೊಂದು ಲೋಟ ಹಾಲು ಮೊಟ್ಟೆ ಮಕ್ಕಳಿಗೆ. ಅದರಿಂದ ಒಂದು ವಾರಕ್ಕೆ ಒಂದು ಸರಿ ಮಟನ್ ಕೊಡ್ತೀವಿ, ನಾವು ಚಿಕನ್ ಮಟನ್ ತಿನ್ನಿಸ್ತೀನಿ. ಈ ತಿಂದದವರು ಅಂತವರು ನೆಲಗಡ್ಲೆಕಾಯಿ ಮತ್ತು ಸೊಪ್ಪು ತರಕಾರಿಗಳು ಅದನ್ನು ನಾವು ಹೊಲದಲ್ಲಿ ಬೆಳೆದನ್ನು ತಗೊಬಂದು ನೀಟಾಗಿ ಮಾಡ್ಕೊಂಡು ತಿಂದ್ರೆ ಅದನ್ನ ಪೌಷ್ಟಿಕಾಂಶ ರಾಗಿ ಮುದ್ದೆ. ಅದರಿಂದ ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಬರ್ತಾವ. ಮಕ್ಕಳ ಆರೋಗ್ಯ ಚೆನ್ನಾಗಿರ್ಬೇಕು, ಮಕ್ಕ ಮುಂದೆ ಬೆಳೆಯೋರು ಬೆಳವಣಿಗೆ ಚೆನ್ನಾಗಿ ಬರಲಿ ಅಂತ. ಈಗ ಮೆಚರ್ಡ್ ಆದ ಮಕ್ಕಳಿಗೆ ಮತ್ತೆ ಜಾಸ್ತಿಯಾಗಿ ಸೊಪ್ಪು ತರಕಾರಿ ಇವನ್ನೇ ಕೊಡಬೇಕು, ಏನು ಭೇದ ಭಾವ ಮಾಡಬಾರ್ದು ಅವ್ರಿಗೆ, ಎಲ್ಲನೂ ಕೊಡಬೇಕು. ಆಗಲೇ ಅವರು ಚೆನ್ನಾಗಿರೋದು ಆ ಟೈಮಲ್ಲಿ ಅಂದರೆ ಅದನ್ನು ನಾವು ಅದನ್ನು ಕೊಟ್ಟರೆ ಮಕ್ಕಳು ಆರೋಗ್ಯವಾಗಿರ್ತಾವ. ಮಕ್ಕಳು ಮುಂದೆ ತೊಂದರೆ ಬರಲ್ಲ, ಅವರು ಕಬ್ಬಿಣಾಂಶ ಜಾಸ್ತಿ ಬರುತ್ತೆ, ಕಾಲು ಕೈ ನರಗಳಿಗೆಲ್ಲ ರಕ್ತಗಳು ಚಲನ ಜಾಸ್ತಿ ಒತ್ತಡ ಬರುತ್ತೆ. ಅದರಿಂದ ನಾವು ಮಕ್ಕಳಿಗೆ ಅದನ್ನೆಲ್ಲನೂ ಕೊಡ್ತೀವಿ. ಇವಾಗ ನಾವು ಇಲ್ಲಿ ಬೆಳೆಸಿದ್ದಲ್ಲ, ಅವ್ರ ಗಂಡ ಮನೆಯಲ್ಲಿ ಶಕ್ತಿ ಬೇಕಲ್ವಾ ಮಾಡೋದಕ್ಕೆ, ಅದಕ್ಕೋಸ್ಕರ ಮೊಳಕೆ ಕಟ್ಕಾಳು, ತರಕಾರಿಗಳು ಇವೆಲ್ಲ ಕೊಡಬೇಕು. ಕಿಶೋರಿಯರೀಗ ಇವಾಗ 18 ವರ್ಷಕ್ಕೂ ಮುಂಚೆ ಮಕ್ಕಳಿಗೆ ಮದುವೆ ಮಾಡ್ಬಿಡ್ತಾರೆ, ಅವು ಏನೇನೋ ಮಕ್ಕಳು ಚೆನ್ನಾಗಿ ಉಡಲ್ಲ, ಅಂಗವಿಕಲರಾಗಿ ಉಡ್ತವ. ಇವಾಗ ಮಕ್ಕಳು ತಿಳುವಳಿಕೆ ಅಂತ ಇರೋದಿಲ್ಲ, ಇಲ್ಲಾಂದ್ರೆ ನಾವು ಚಿಕ್ಕದ್ರಲ್ಲಿ ಮದುವೆ ಮಾಡಿಬಿಟ್ಟು ಆ ಮಕ್ಕಳಿಗೆ ನೋವುಗಳು ಅವಕ್ಕೆ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ, 16 ವರ್ಷಕ್ಕೆ 17 ವರ್ಷಕ್ಕೆ ಪ್ರೆಗ್ನೆಂಟ್ ಆಗೋಯ್ತಾರೆ. ಅದು ಗರ್ಭಕೋಶ ಮತ್ತು ಮಕ್ಕಳು ಯಾವ ರೀತಿ ಬೆಳವಣಿಗೆ ಆಗುತ್ತೆ, ಮತ್ತು ಯಾವ ರೀತಿ ಮಕ್ಕಳು ಯಾವ ಥರ ಪೌಷ್ಟಿಕಾಂಶಗಳು ಇರ್ತಾರೆ, ಮಕ್ಕಳು ಬೆಳವಣಿಗೆಯಲ್ಲಿ ಕಡಿಮೆ ಬರ್ತವೆ, ತೂಕ ಕಡಿಮೆ ಬರುತ್ತೆ, ಆಮೇಲೆ ಮಕ್ಕಳು ಜಾಸ್ತಿ ಬೆಳವಣಿಗೆ ಇರಲ್ಲ ಮಕ್ಕಳು, ಮತ್ತು ಅವರು ತುಂಬ ಮಾನಸಿಕವಾಗಿ ಏನೋ ಅನ್ನೋದು ಒತ್ತಡ ಇರುತ್ತೆ ಅವ್ರಿಗೆ. ಅದೇನು ಮಕ್ಕಳು ಹೆಂಗೆ ಸಾಕಬೇಕು, ನಾವು ಯಾವ ರೀತಿ ಇರಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಅವ್ರಿಗೆ. ಅದಕ್ಕೋಸ್ಕರ 18 ವರ್ಷ ತುಂಬಿದ ಮೇಲೆ ನಾವು ಹೆಣ್ಮಕ್ಳನ್ನ ಮಾಡಬೇಕು ಮದುವೆನ. ಅದರಿಂದ ಅವಾಗ ಶಕ್ತಿ ಬರಲ್ಲ, ಬೇಗ ಮದುವೆ ಮಾಡ್ಬಿಡ್ತೀವಿ ಅಂದ್ರೆ ಶಕ್ತಿ ಬರಲ್ಲ ಚೆನ್ನಾಗಿ. ಮಕ್ಕಳು 6 ದಿವಸ ಬರೋರು 3 ದಿನಕ್ಕೂ ಸತ್ತೋಯ್ತವ. ಚಿಕ್ಕದ ಈಗ 18 ವರ್ಷದಿಂದ ಮೇಲ್ಪಟ್ಟು ಮದುವೆ ಮಾಡಿದ್ರೆ ಅವು ಚೆನ್ನಾಗಿರ್ತವೆ, ಕೀಳ್ಪಟ್ಟು ಚೆನ್ನಾಗಿ ಮಾಡಲಿಲ್ಲ ಅಂತಂದ್ರೆ ಅವು ಚೆನ್ನಾಗಿರಲ್ಲ, ಆರೋಗ್ಯ ಕೆಟ್ಟೋಯ್ತವ. ಅವು ಯಾಕೆ ಕೆಟ್ಟೋಯ್ತದೆ ಅಂದರೆ ಆರೋಗ್ಯ, ಈಗ ಗಂಡನ ಮನೇಲಿ ಒಳ್ಳೆಯವನ್ನ ಸಿಗ್ತಾನೆ ಕೆಟ್ಟವನು ಸಿಕ್ಕ, ಅವ ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಅವು ತಲೆ ಕೆಡ್ಸ್ಕೊಂಡಿರ್ತವ, ಏನೇನೋ ಇದು ಮಾಡ್ಕೊತಾವ ಅವರು. ಮತ್ತು ಮಕ್ಕಳುಗಳಿಗೆ ಊಟದಲ್ಲಿ ಆಹಾರದಲ್ಲಿ ನಾವು ಫುಡ್ಡು ಯಾವ ರೀತಿ ಕೊಡ್ತೀವಿ ಆ ರೀತಿ ಮಕ್ಕಳಿಗೆ ಬೆಳವಣಿಗೆ ಚೆನ್ನಾಗಿ ಬರ್ತವೆ. ನಾವು ತಂದೆ ತಾಯಿ ಅಂತಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಲ್ವಾ, ನಾವು ಚೆನ್ನಾಗಿ ತಂದು ಹಾಕ್ಬೇಕು ಮಕ್ಕಳಿಗೆ, ನಮಗಿಲ್ಲವ್ರನ್ನ ಮಕ್ಕಳಿಗೆ ಚೆನ್ನಾಗಿ ತಿನ್ನಿಸ್ಬೇಕು.
ತರಕಾರಿ ಸೊಪ್ಪು ಮಾಂಸ ಸಸ್ಯಹಾರಿ ಇವೆಲ್ಲನೂ ಮಾಡ್ಕೋ ತಿನ್ನಿ. ಈಗ ನಾವೇನು ಸತ್ತೊತ್ತಿಗೇನು ಒತ್ಕೋಗಲ್ಲ ಎಲ್ಲನಮ್ಮ. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕು. ಮಕ್ಕಳಿಗೆ ಈ ಥರ ಆಹಾರ ತಿನ್ನ ಕೇಳಿ ಅಂತ ನೋಡಿಸಕ್ಕೆ ಕೇಳ್ಕೊತಾವಳೆ. ಹೆಣ್ಮಕ್ಳಿಗೆ ಏನೇನು ಆಹಾರ ಕೊಡಬೇಕು ಅಂತ ನೀವು ಹೇಳಿದರೆ ಅವ್ರನ್ನ ಹಸೆ ಮನೆ ಮೇಲೆ ಕೂರಿಸಿದಾಗ ಎಂಥ ಪದ ಆಡಬೇಕು ಅಂತ ನಾವು ಹೇಳ್ತೀವಿ ಅಂತ ನಮ್ಮ ನೇರಳು ಕುಪ್ಪೆ ಅಕ್ಕಂದ್ರು ಬರ್ತಾವ್ರೆ. ಮೂರು ನೇರಳು ಕುಪ್ಪೆ. ನನ್ನ ಹೆಸರು ಅಕ್ಕಯ್ಯಮ್ಮ. ನಮ್ಮದು ಸಂಘದ ಹೆಸರು ಮಹಿಳೆ ಸಂಘ, ಶ್ರೀ ಲಕ್ಷ್ಮೀ ಸಂಘ. ನಮ್ಮ ಹೆಸರು ಗಂಗೆ, ನೇರಳು ಕುಪ್ಪೆ. ನನ್ನ ಹೆಸರು ಸರಜಮ್ಮ, ನಾವು ನೇರಳು ಕುಪ್ಪೆ. ಮನೆಗೆ ಬರುವ ಮನದೇವರ ಜ್ಞಾನ ಕೋಳೆ, ಮನದೇವ್ರ ನಿಂಪಾದ ಗತಿವೆಂದ, ಮನದೇವ್ರ ನಿಂಪಾದ ಗತಿಯಂದ ಗೌಡರ ಮಗಳೇ ಸಿಸವೇ ಬಾರಸಿಯ ಜಯಗಾಲಿಗೆ. ಹಸಗೇಳೇ ಹಸಗೇಳೋ ಚಂದ್ರನೆ, ಹಸಗೇಳೋ ಗಂಬೀಗರೊಡನೆ, ರಸಗಳು ನಿಂಪಾದ ಗತಿವೆಂದ. ಹಸಗೇಳ ಅಂದ್ರೆ ಹಸಗೇಳೋ ಚಂದ್ರನೆ, ಹಸಗೇಳೋ ಗಂಬೀಗರೊಡನೆ, ಹಸಗೇಳೋ ಗಂಬೀಗರುಡ ಪಾಲಿಕುರಾಯ, ರಸಗಳು ನಿಂಪಾದ ಗತಿವೆಂದ. ರಸಗಳು ನಿಂಪಾದ ಗತಿಯಂದ ಗೌಡರ ಮಗಳೇ ಬಾರಸಿಯ ಜಯಗಾಲಿಗೆ. ಹಣ್ಣಿಲ ದಟ್ಟಿಗೆ ಹಣ್ಣಲ್ಲಿ ದೊರಕೆವೋ ಹಣ್ಣು ಮೈಸೂರ ನಾಡ ಪೇಟೆ, ಹಣ್ಣು ಮೈಸೂರ ನಡಪೇಟೆ ನಂಜಲಗೂಡೆ. ತಾಯೇ ತಂದಿರು ಸೇ ಕಾಳು ಸಾಕೆ, ಕಾಯಿಲದ ಟೀಗೆ ಕಾಯಲ್ಲಿ ದೊರಕೆವೋ ಕಾಯೇ ಮೈಸೂರ ನಾಡ ಪೇಟೆ, ಕಾಯೇ ಮೈಸೂರ ನಡಪೇಟೆ ನಂಜಲಗೂಡೆ. ತಾಯೇ ತಂದಿರು ಸೇ ಕಾಳು ಸಾಕೆ, ಎಲಿಯದ ಹಟ್ಟಿಗೆ ಎಲಿಯಲ್ಲಿ ದೊರಕೆವೋ ಎಲಿಯ ಮೈಸೂರ ನಾಡು ಪೇಟೆ, ಎಲಿಯ ಮೈಸೂರ ನಡಪೇಟೆ ನಂಜಲಗೂಡು. ತಾಯೇ ತಂದಿರು ಸೇ ಕಾಳು ಸಾಕೆ. ಇಂಥ ಪದ ಸಿಗೋದು ನಮ್ಮ ನೋಡಿಸಕ್ಕಿ ಲಕಂಡ್ರಕ್ಕ. ನೀವು ಆಡ್ತೀನಿ ಅಂದರೆ ನಿಮ್ಮ ನೋಡಿಸಕ್ಕಿ ನಿಮ್ಮ ಊರಿಗೆ ಬತ್ತಾಳೆ. ಈಗ ನಮ್ಮ ಐಟಿ ಪರ್ ಚೇಂಜ್ ಪ್ರಕ್ರಿಯೆ ಸಂಸ್ಥೆಯವರು ಈ ತಿಂಗಳು ಏನೇನು ಕೆಲಸ ಮಾಡವ್ರೆ ಅಂತ ತಿಳ್ಕೊಳ್ಳೋಣವಾ? ಹುಣಸೂರು ತಾಲೂಕಿನ ಮುಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಹಾಯದೊಂದಿಗೆ ಮುಳ್ಳೂರು ಅತಿಗುಪ್ಪೆ ಉಂಡುವಾಡಿ ಗ್ರಾಮದಲ್ಲಿ ಮಹಿಳಾ ಗ್ರಾಮ ಸಭೆಯನ್ನು ಏರ್ಪಡಿಸಿ ಮಹಿಳೆಯರ ಕುಂದುಕೊರತೆ ಬಗ್ಗೆ ಚರ್ಚಿಸಲಾಯಿತು. ಹಾಗೆಯೇ ಶಿರಿಯೂರು ಗ್ರಾಮದ ಸಂಘ ಮಹಿಳೆಯರು ಮತ್ತು ಬ್ಯಾಂಕ್ ಮಿತ್ರರವರ ಸಂಪರ್ಕ ಸಭೆಯನ್ನು ಏರ್ಪಡಿಸಿ ಪ್ರಧಾನಮಂತ್ರಿ ವಿಮಾ ಯೋಜನೆಯ ಉಪಯೋಗದ ಬಗ್ಗೆ ತಿಳಿಸಲಾಯಿತು. ಮತ್ತು ಮುಳ್ಳೂರು ಅತಿಗುಪ್ಪೆ ಎಜ್ಜೋಳ್ಳು ಶಿರಿಯೂರು ಗ್ರಾಮದ ಕಿಶೋರಿಯರಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹುಣಸೂರು ತಾಲೂಕಿನ ವಕೀಲರಾದ ಸುರೇಶ್ ಕುಮಾರ್ ರವರು ಮಹಿಳೆ ಮತ್ತು ಮಕ್ಕಳ ಹಕ್ಕು ಹಾಗೂ ಕಾನೂನಿನ ಬಗ್ಗೆ ಅರಿವು ಮೂಡಿಸಿದರು. ಹಾಗೆಯೇ ಐಟಿ ಫಾರ್ ಚೇಂಜ್ ತಂಡದಿಂದ ರಾಕೇಶ್ ರವರು ಸಾರ್ವಜನಿಕ ತಂತ್ರಾಂಶ ಬಳಸುವುದು ಮತ್ತು ಅದರ ಉಪಯೋಗವನ್ನು ತಿಳಿಸಿಕೊಟ್ಟರು. ಹುಣಸೂರು ತಾಲೂಕು ಮಾಹಿತಿ ಕೇಂದ್ರದ ವತಿಯಿಂದ ಕಟ್ಟೆಮಳಲವಾಡಿ ಗ್ರಾಮದ ಮಹಿಳೆಯರಿಗೆ ಸೋಪಿನ ಪುಡಿ ತಯಾರಿಸುವ ಬಗ್ಗೆ ತರಬೇತಿಯನ್ನು ನೀಡಲಾಯಿತು. ಮುಳ್ಳೂರು ಅತಿಗುಪ್ಪೆ ಕಿಶೋರಿಯರಿಗೆ ಡಿಜಿಟಲ್ ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ತರಬೇತಿಯನ್ನು ನೀಡಲಾಯಿತು. ಅಕ್ಕ, ನಿಮ್ಮ ಮನೆಯಲ್ಲಿ ಪೌಷ್ಟಿಕಾಹಾರ ತಯಾರ ಮಾಡಿ ನೀವು ಬಳಸಿ ನಿಮ್ಮ ಮಕ್ಕಳಿಗೂ ತಿನ್ನ ಕೇಳಿ ಅಂತ ಹೇಳ್ತಾ ಈ ತಿಂಗಳು ನೋಡಿಸಕ್ಕಿ ಮುಗಿಸ್ತಾವಳೆ. ಮತ್ತೆ ಮುಂದಿನ ತಿಂಗಳು ಹೊಸ ಮಾಹಿತಿಯೊಂದಿಗೆ ಮತ್ತೆ ಬತ್ತಾಳೆ. ಅಲ್ಲಿಗಂಟ ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮ ಸುರೇಶ್, ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ಪದ್ಮಾವತಿ ಕೃಷ್ಣನ್, ಆಹಾರ ತಜ್ಞರು ಸಾಂತಾಮಣಿ, ಅಡಳ್ಳಿ ಅಂಗನವಾಡಿ ಕಾರ್ಯಕರ್ತೆ ಯಶೋಧ ಮತ್ತು ಪ್ರೇಮ ಕಾಳಿ ಉಂಡಿ, ಅಕ್ಕಯ್ಯಮ್ಮ ಗಂಗೆ ಸರೋಜಮ್ಮ ನೇರ್ಲೆಕುಪ್ಪೆ, ಸಂತೋಷ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುಳ್ಳೂರು, ಸುರೇಶ್ ಕುಮಾರ್ ವಕೀಲರು ಹುಣಸೂರು, ಅತ್ತಿಗುಪ್ಪೆ ಮುಳ್ಳೂರು ಹೆಜ್ಜೊಡ್ಲು ಸಿರಿಯೂರು ಗ್ರಾಮದ ಕಿಶೋರಿಯರು ಮತ್ತು ಮಹಿಳೆಯರು, ಉಂಡ್ವಾಡಿ ಮತ್ತು ಕಟ್ಟೆಮಳಲವಾಡಿ ಗ್ರಾಮದ ಸಂಘ ಮಹಿಳೆಯರು. ವಂದನೆಗಳು.